ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಇಲ್ಲಿ ಒಂದು ಒಳ್ಳೆ ಹೇರ್ ಕಲರ್ನ ತಂದಿದ್ದೀನಿ. ಈ ಥರ ಹೇರ್ ಕಲರ್ನ ನೀವು ಮನೆಯಲ್ಲಿ ಬಳಸೋದ್ರಿಂದ ನಿಮಗೆ ತುಂಬಾ ಉಪಯೋಗ ಆಗ್ಬೋದು. ಎಷ್ಟೇ ಬಿಳಿ ಕೂದಲಿದ್ರೂ ತುಂಬಾ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಅಂದರೆ ನೀವು ಆಚೆ ತಂದು ಕಲರ್ಸ್ನ ಬಳಸೋದ್ರಿಂದ ಅದು ತುಂಬಾ ಸೈಡ್ ಎಫೆಕ್ಟ್ ಎಲ್ಲ ಆಗುತ್ತೆ. ಇನ್ನು ನಿಮ್ಮ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ತಾನೇ, ಕಮ್ಮಿ ಆಗೋದಿಲ್ಲ. ಮತ್ತು ನಿಮ್ಮ ಕೂದಲು ಉದುರೋದಾಗ್ಬೋದು. ಬೇರೆ ಸೈಡ್ ಎಫೆಕ್ಟ್ ಅಂದರೆ ತಲೆಯಲ್ಲಿ ಉರಿ ಆಗೋದು, ಕಣ್ಣಲ್ಲಿ ಉರಿ ಆಗೋದು, ಆ ಥರ ಎಲ್ಲ ಆಗುತ್ತೆ. ತುಂಬಾ ಒಳ್ಳೇದಲ್ಲ ಆಚೆಯಿಂದ ತಂದು ಕಲರ್ ಮಾಡ್ಕೊಳ್ಳೋದು. ನೋಡಿ, ಈ ಥರ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗ್ಬೋದು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ನಾನು ಮೊದಲನೇದಾಗಿ ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬೀಟ್ರೂಟ್ನ ಹೊಟ್ಟೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನೀವು ಇದೇ ಥರ ಹೊಟ್ಟೆಲ್ಲ ತಗೊಂಬಿಡಿ ನೀಟಾಗಿ. ನೋಡಿ, ಆ ಬೀಟ್ರೂಟ್ನ ಹೊಟ್ಟೆಲ್ಲ ನೀಟಾಗಿ ತೆಗೆದುಕೊಂಬಿಟ್ಟು, ಆ ಬೀಟ್ರೂಟ್ ಅಂತೂ ನಮ್ಮ ಕೂದಲಿಗೆ ಕಲರ್ ಕೊಡೋದಲ್ದಿರ, ಅದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಒಳ್ಳೆ ವಿಟಮಿನ್ಸ್ ಅದರಲ್ಲಿರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದದು. ಅಂದರೆ ಕೂದಲು ಉದುರೋದಿಲ್ಲ, ಮತ್ತು ಕೂದಲಿಗೆ ತುಂಬಾ ಒಳ್ಳೆ ಶೈನಿಂಗ್ ಆಗಿ ಒಂಥರ ಸಾಫ್ಟ್ ಆಗಿ ಒಂಥರ ಸಿಲ್ಕಿ ಆಗಿರ್ತಕ್ಕಂಥ ಕೂದಲನ್ನ ಪಡ್ಕೊಳ್ಳೋದಕ್ಕೆ ಸಹ ಇದು ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ. ಇದನ್ನು ಚೆನ್ನಾಗಿ ತುರ್ಕೊಬೇಕಾಗತ್ತೆ. ನೀವು ಯಾವುದಾದ್ರೂ ಒಂದು ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಅದೇ ಕಟ್ ಮಾಡಿ ಹಾಕಿದ್ರೂ ಪರವಾಗಿಲ್ಲ, ಆದರೆ ತುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಬೇಗ ಪೇಸ್ಟ್ ಆಗಿಬಿಡುತ್ತೆ. ನೋಡಿ, ನಾನು ಇದನ್ನು ಚೆನ್ನಾಗಿ ತುರ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊತೀನಿ. ನೀವು ಇದೇ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ, ಇದು ರುಬ್ಬಿದ್ದಾದಮೇಲೆ ಇದನ್ನು ಶೋಧಿಸ್ಕೊಬೇಕಾಗತ್ತೆ. ಇನ್ನು ಚಿಕ್ಕ ಜಾರಲ್ಲಿ ಹಾಕಿ ಇನ್ನೂ ನೀಟಾಗಿ ಆಗುತ್ತೆ. ನಾನು ಚಿಕ್ಕ ಜಾರ್ ಇಲ್ಲ ಅಂತ ದೊಡ್ಡದಕ್ಕೆ ಹಾಕಿದ್ದೀನಿ. ನೋಡಿ, ನೀವು ಈ ಚಿಕ್ಕ ಜಾರಲ್ಲಿ ಒಂದು ನೀಟಾಗಿ ರುಬ್ಕೊಂಬಿಟ್ಟು ಅದರ ರಸನ ನೀವು ಸಪ್ರೇಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ರುಬ್ಬಿ. ನೋಡಿ, ಈ ಥರ ನೀಟಾಗಿ ಒಂದು ಸ್ಟ್ರೈನರಲ್ಲಿ ನೀಟಾಗಿ ರಸ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಆ ರಸನ ನೀವು ಬಳಸಬೇಕಾಗತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಅದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ದಾಸವಾಳ ಎಲೆ ತಗೊಂಡಿದ್ದೀನಿ. ದಾಸವಾಳ ಎಲೆ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ಒಂಥರ ಹೇರ್ ಸ್ಪಾ ಮಾಡ್ದಂಗೆ ಇರುತ್ತೆ ನಮ್ಮ ಕೂದಲು. ಮತ್ತು ನೋಡಿ, ನಾನು ಕಾಫಿ ಪೌಡರ್ ತಗೊತಾ ಇದ್ದೀನಿ. ಮನೇಲಿ ಯಾವ ಕಾಫಿ ಪೌಡರ್ ಇದೆ ನೀವು ಅದನ್ನು ಬಳಸ್ಬೋದು. ನೋಡಿ, ಈ ಥರದೇ ಅಂತ ಏನಿಲ್ಲ, ಯಾವುದಾದ್ರೂ ಬಳಸ್ಬೋದು. ನೋಡಿ, ಅದಕ್ಕೆ ನಾನು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ನೀರು ಸಹ ಬಳಸ್ಬೋದು. ಅಲ್ಲಿ ನಮ್ಮ ಬೀಟ್ರೂಟ್ ಜ್ಯೂಸ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಒಂದು ಕಬ್ಬಿಣದ ಬಾಂಡ್ಲಿಯಲ್ಲಿ, ನಾನು ಕಬ್ಬಿಣದ ಬಾಂಡ್ಲಿನೇ ತೊಗೊಂಡಿದ್ದೀನಿ. ನೀವು ಕಬ್ಬಿಣದ್ದ ತೊಗೊಂಡ್ರೆ ತುಂಬ ಒಳ್ಳೆಯದು, ಯಾಕಂದರೆ ಅದು ಅದರಲ್ಲಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಕಬ್ಬಿಣ ಬಾಂಡ್ಲಿಯಲ್ಲಿ ನಾವು ಏನೇ ನೆನೆಸಿಟ್ರು ಏನೇ ಮಾಡಿದ್ರು ಕೂದಲಿಗೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಅದು ತುಕ್ಕಿಡ್ದಿದೆ ಅಂತ ಅದನ್ನ ಹಿಂದೆ ಹಾಕಬೇಡಿ. ಅದರಲ್ಲಿ ಸಹ ನೀವು ತುಕ್ಕಿಡ್ದಿರೋದ್ರಲ್ಲೇ ಮಾಡಿದ್ರೂ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ನಾನು ಸ್ವಲ್ಪ ಮೆಹಂದಿ ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಮೆಹಂದಿ ಪೌಡರ್ ಇದ್ರೂ ನೀವು ಅದನ್ನು ಹಾಕ್ಕೊಳ್ಳಿ. ನಾನು ಮೀಡಿಯಂ ಉರಿಯಲ್ಲಿ ಇದನ್ನ ಬಿಸಿ ಮಾಡ್ಕೊಳ್ತೀನಿ. ಇದರಲ್ಲಿ ಬಂದುಬಿಟ್ಟು ನಾನು ಬೀಟ್ರೂಟ್ ಆವಾಗ ರುಬ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬೀಟ್ರೂಟ್ ಜ್ಯೂಸ್ನ ಹಾಕಿಬಿಟ್ಟು ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ನೋಡಿ, ನೀವು ಅದಕ್ಕೆ ಸ್ವಲ್ಪ ಅಂದರೆ ನಮಗೆ ಹಚ್ಚಕ್ಕಾಗಬೇಕು ಅಷ್ಟು. ನೀವು ಅಷ್ಟು ಅಂದರೆ ನೀವು ಅದರದ್ದು ಕ್ವಾಂಟಿಟಿ ನೋಡಿಕೊಂಡು ಹಚ್ಚಕ್ಕಾಗಬೇಕು ಅನ್ನೋ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀವು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆಗೋವರೆಗೆ ನೀವು ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗತ್ತೆ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ರೆಗ್ಯುಲರ್ ಆಗಿ ಕಲರ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಕೂದಲು ತುಂಬ ಉದ್ದ ಬೆಳೆಯುತ್ತೆ, ತುಂಬ ಶೈನಿಂಗ್ ಆಗಿ ಒಂಥರ ಸಾಫ್ಟ್ ಆಗಿರೋ ಕೂದಲನ್ನ ಪಡ್ಕೊಳ್ಳೋದಕ್ಕೂ ಇದು ತುಂಬಾ ಒಳ್ಳೆ ಬೆನಿಫಿಟ್ ಆಗಿದೆ. ನೋಡಿ, ನೀವು ಈ ಥರ ಇದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಇದರಲ್ಲಿ ಬೀಟ್ರೂಟ್ ರಸ ಮತ್ತು ಮೆಹಂದಿ ಹಾಕಿದ್ದೀನಿ. ಇವೆರಡು ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಒಳ್ಳೆ ಕಲರ್ ಕೊಡುತ್ತೆ. ಬೀಟ್ರೂಟ್ ಡೈರೆಕ್ಟಾಗಿ ಬಳಸೋದ್ರಿಂದ ಅದು ಕಲರ್ ಬರ್ಗೆಂಡಿ ಆಗುತ್ತೆ, ಒಂಥರ ಕಲರ್ ರೆಡ್ ಥರ ಬರುತ್ತೆ. ಆ ಥರ ಇಲ್ದಿರ ನೋಡಿ, ಇದನ್ನು ಈ ಥರ ನೀವು ಬಳಸಿದಿರಂದರೆ, ಇದರಲ್ಲಿ ನಾನು ಹಾಕ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಬಳಸಿದಿರಂದರೆ ಅದು ಖಂಡಿತ ಅದು ಕಲರ್ ಚೇಂಜ್ ಆಗೋದಿಲ್ಲ, ಕಪ್ಪು ಬಣ್ಣನೇ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಈ ಥರ ನೀವು ಅದನ್ನ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಅದೇ ಬಾಂಡ್ಲಿಯಲ್ಲೇ ನಾನು ಹಾಗೆ ಇಟ್ಟಿದ್ದೀನಿ. ನೋಡಿ, ಅದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ನಾವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ದಾಸವಾಳದ ಎಲೆ ಮತ್ತು ಕಾಫಿ ಪೌಡರ್ನ ನಾನು ತಗೊಂಡು ಅದನ್ನ ಪೇಸ್ಟ್ ಮಾಡಿದ್ದಲ್ಲ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಪೂರ್ತಿ ನೀವು ಎಷ್ಟು ಪೇಸ್ಟ್ ಮಾಡ್ಕೊಂಡಿದ್ರೋ ಅದನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ತುಂಬಾ ಒಳ್ಳೆ ಕಲರ್ ರೆಡಿ ಆಗುತ್ತೆ ಇಲ್ಲಿ ನಮಗೆ. ಇದನ್ನು ನೀವು ಪೂರ್ತಿ ರಾತ್ರಿ ಇದನ್ನು ನೆನೆಸಿಟ್ಟು ನೀವು ಬಳಸಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಆದರೆ ಇದೇ ಬಾಂಡ್ಲಿಯಲ್ಲೇ ನೀವು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟು ಪೂರ್ತಿ ರಾತ್ರಿ ನೆನೆಸಿಟ್ಬಿಟ್ಟು ಮತ್ತು ಬೆಳಗ್ಗೆ ಒಂದು 2 ಅವರ್ ಆಗೋಷ್ಟೊತ್ತು ತಲೆಯಲ್ಲಿ ಬಿಟ್ಟು ಹಚ್ಚಿದ್ದಾದಮೇಲೆ ಮತ್ತೆ ನೀವು ನಾರ್ಮಲ್ ಅಂದರೆ ನಾರ್ಮಲ್ ನೀರಲ್ಲೇ ತೊಳ್ಕೊಬೇಕಾಗತ್ತೆ ಒಂದಿನ. ಮತ್ತು ಮಾರನೇ ದಿನ ನೀವು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಬೇಕಾದರೆ ಹೇರ್ ಶಾಂಪೂ ಯೂಸ್ ಮಾಡ್ಬೋದು ನೀವು. ಆವತ್ತೇ ನೀವು ಶಾಂಪೂ ಹಾಕೋಗಿಲ್ಲ. ನೋಡಿ, ನೀವು ಇದನ್ನು ಹಚ್ಚಿದ್ದಾದಮೇಲೆ 2 ಅವರ್ ಆದರೂ ಹಾಗೆ ಬಿಡಬೇಕು. ಅಂದರೆ ಪೂರ್ತಿ ರಾತ್ರಿ ನೆನೆಸಿಡ್ಬೇಕು ಇದನ್ನ ಪೂರ್ತಿ. ನಾನಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೀನಿ.
ಆದರೂ ಸಹ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಪೂರ್ತಿ ರಾತ್ರಿ ಇಟ್ಟು ಅಂತ ಬಳಸಿದ್ದೀರಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಬಿಳಿ ಕೂದಲು ಎಷ್ಟೇ ಇದ್ದರೂ ಕಲರ್ ಚೇಂಜ್ ಆಗುತ್ತೆ ನೋಡಿ. ನಾನು ಇದನ್ನು ಮತ್ತೆ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಎರಡು ಈ ಥರ ನೀವು ಮನೆಯಲ್ಲಿ ರೆಗ್ಯುಲರ್ ಆಗಿ ಬಳಸೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡ್ಕೋಬೋದು. ನಾನು ನಿಮ್ಮ ಮುಂದೆನೇ ಹಚ್ಚಿ ತೋರಿಸ್ತೀನಿ ನೋಡಿ. ಈ ಥರ ಹಚ್ಚಿ ನೀವು ಬಳಸಿದಿರಂದ್ರೆ ನೋಡಿ, ಪೂರ್ತಿ ಕೂದಲಿಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಅಲ್ಲೆಲ್ಲ ಪೂರ್ತಿ ಕೂದಲಿಗೂ ಹಚ್ಬೋದು. ಬಿಳಿ ಕೂದಲಿಗೆ ಅಂತಲ್ಲ, ಇದು ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ, ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ದಾಸವಾಳ ಅಂತೂ ನಮ್ಮ ಕೂದಲಿಗೆ ಒಳ್ಳೆ ಸ್ಪಾ ಥರ ಕೆಲಸ ಮಾಡುತ್ತೆ. ಒಂಥರ ಸಿಲ್ಕಿಯಾಗಿ ಸಾಫ್ಟಾಗಿರೋ ಕೂದಲನ್ನ ನೀವು ಪಡ್ಕೋಬೋದು, ತುಂಬ ನ್ಯಾಚುರಲ್ ಆಗಿರ್ತಕ್ಕಂಥ ಹೇರ್ನ ನೀವು ಪಡ್ಕೋಬೋದು ಫ್ರೆಂಡ್ಸ್. ನೋಡಿ ರಿಸಲ್ಟ್ ಸಹ ನಿಮ್ಮ ಮುಂದೆ ತೋರಿಸ್ತೀನಿ. ಒಂದು ಸಹ ಬಿಳಿ ಕೂದಲು ಇರೋದಿಲ್ಲ, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದೇ ಥರ ನಾನು ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.